ಹಾಗೆ ಎಲ್ರಿಗೂ ಇಲ್ಲಿ ಬಂದಿರುವಂತ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಿಕಾಸ್ ನಿಮ್ಮ ಪ್ರತಿಯೊಬ್ಬರು ಪ್ರೆಸೆನ್ಸ್ ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಮ್ಮ ಡಾಲಿ ಪಿಕ್ಚರ್ಸ್, ನಾನು ಆ ಪ್ರೊಡಕ್ಷನ್ ಹೌಸ್ಗೆ ಫ್ಯಾನ್ ಆಗಿದೆ. ಆಕ್ಚುಲಿ ನನಗೆ ಆಫರ್ ಬಂದಿದ್ದ ವರ್ಷದಲ್ಲೇ ಫಸ್ಟ್ ಮೂವಿ ನ್ಯೂ ಇಯರ್ಗೆ ನೋಡಿದ್ದು ನಾನು ಬಡವ ರಾಸ್ಕಲ್. ಗೊತ್ತಿರಲಿಲ್ಲ ಅದೇ ವರ್ಷದ ಕೊನೆ ಎಂಡಿಂಗಲ್ಲಿ ನನಗೆ ಆಫರ್ ಬರುತ್ತೆ ಅಂತ. ಐ ಮೀನ್ ಅದು ನನ್ನ ಬೆಸ್ಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಟಗ್ರು ಪಲ್ಯ ಚಿತ್ರಕ್ಕೆ ನಾನು ಒಪ್ಕೊಂಡಿದ್ದು, ಈ ಕ್ಯಾರೆಕ್ಟರ್ಗೆ ಈ ಪಾತ್ರಕ್ಕೆ ನನ್ನ ಚೂಸ್ ಮಾಡಿದ ನಮ್ಮ ನಿರ್ದೇಶಕರು ಉಮೇಶ್ ಸರ್. ಈ ಪಾತ್ರ ಎಷ್ಟು ಸ್ಟ್ರಾಂಗ್ ಇದೆ ಆ್ಯಂಡ್ ಅದ್ಭುತವಾದಂಥ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಡಾಲಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಬಗ್ಗೆ ನಾನು ಒಬ್ಬಳೇ ಅಲ್ಲ, ಎಷ್ಟೋ ಹೊಸಬ್ರು ಬಂದಿರೋರು ಅದನ್ನೇ ಹೇಳೋದು. ಹೋಗ್ತಾ ಇದ್ದ ಡಾಲಿ ಪಿಕ್ಚರ್ಸ್ ಆಗಿರುತ್ತೆ, ಅಲ್ಲಿ ಒಳಗೆ ಹೋದ್ಮೇಲೆ ನಮ್ದು ಪಿಕ್ಚರ್ಸ್ ಆಗಿರುತ್ತೆ. ಆ ರೀತಿ ನಮ್ಮನ್ನ ರಿಸೀವ್ ಮಾಡ್ಕೋತಾರೆ, ವೆರಿ ವೆಲ್ಕಮಿಂಗ್ ಇಡೀ ಟೀಮ್. ನನ್ಗೆ ಎಷ್ಟು ನರ್ವಸ್ ಇತ್ತು ಅಂದರೆ ಫಸ್ಟ್ ಡೇ ತುಂಬ ಎದುರ್ಕೋತಿದ್ದೆ ಎಲ್ಲರ ಜೊತೆ ಮಾತಾಡೋಕ್ಕೂ, ಬಿಕಾಸ್ ನಂಗೆ ಈ ಪ್ರಪಂಚ ಹೊಸದು. ತುಂಬಾ ಕಂಫರ್ಟ್ ಆ್ಯಂಡ್ ನನಗೆ ನನ್ನ ಆ್ಯಕ್ಟಿಂಗಿಗೆ ಸ್ಪೇಸ್ ಕೊಟ್ಟು, ಬಿಕಾಸ್ ಎಲ್ಲ ಸೀನಿಯರ್ಸ್ ಎಲ್ಲರೂ ನೋಡ್ಕೊಂಡು ಬೆಳೆದಿರೋರು, ನಾನು ತಾರಮ್ಮ ಆಗಲಿ ರಘು ಸರ್ ಆಗಲಿ ಇವನ್ನೆಲ್ಲ ನೋಡ್ಕೊಂಡು ಬೆಳೆದಿರೋರು, ಅವರು ನಮಗೆ ಹೊಸಬ್ರು ಅಂತ ಎಷ್ಟು ಕಂಫರ್ಟ್ ಎಷ್ಟು ಸ್ಪೇಸ್ ಕೊಟ್ಟರು ಅಂದರೆ, ನಾನು ತೆರೆ ಮೇಲೆ ಏನೇ ಕಾನ್ಫಿಡೆನ್ಸಿಂದ ಮಾಡಿದ್ರು ಅದೆಲ್ಲ ಕ್ರೆಡಿಟ್ಸ್ ನನ್ನ ಹೋಲ್ ಟೀಮ್ ಟಗ್ರು ಪಲ್ಯ ಟೀಮ್ಗೆ. ನಾಗಭೂಷಣ್ ಸರ್ ಆಗಿರ್ಬೋದು, ವಾಸುಕಿ ಅವ್ರು ಆಗಿರ್ಬೋದು, ಎಲ್ಲರೂ ಅವರು ನಮ್ಮವರು ಅನ್ನೋ ಥರನೇ ರಿಸೀವ್ ಮಾಡಿಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ಇಡೀ ಮೀಡಿಯಾ ನಮ್ಮ ಮುಹೂರ್ತದಿಂದ ಇಲ್ಲಿಯವರೆಗೂ ಮುಂದಕ್ಕೂ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಡ್ತಾ ಬಂದಿದ್ದೀರಾ, ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ. ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಅವ್ರಿಗೆ, ಎಲ್ಲ ನಟ ನಟಿಯರಿಗೂ ನಿಮ್ಮ ವಿಶಸ್ ಕಳಿಸ್ತಿದ್ದೀರಾ, ಬಹಳ ಖುಷಿ ಆಯಿತು. ಇದು ನನ್ನ ಅದೃಷ್ಟನೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇಂಥ ಒಂದು ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ನಾನಿದನ್ನು ಮೆನ್ಷನ್ ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿರೋದಲ್ಲದೆ ನನಗೊಂದು ಒಳ್ಳೆ ಸಾಂಗ್ ಸಿಕ್ತು. ಇವತ್ತೆಲ್ಲರೂ ಸೂರ್ಯಕಾಂತಿ ಅಂತ ಕರೀತಿದ್ದಾರೆ, ಅಂಥ ಅದ್ಭುತವಾದಂಥ ಸಾಹಿತ್ಯ ಕೊಟ್ಟಂಥ ಧನಂಜಯ್ ಸರ್ಗೆ ಥ್ಯಾಂಕ್ ಯು. ಎಲ್ರಿಗೂ ಇಲ್ಲಿ ಬಂದಿರುವಂಥ ಎಲ್ರಿಗೂ ಹಾಗೂ ಕನ್ನಡ ಜನತೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಅಕ್ಟೋಬರ್ 27 ತಗ್ರು ಪಲ್ಯ ಫಸ್ಟ್ ಡೇ ಫಸ್ಟ್ ಶೋ, ಎಲ್ಲರೂ ಒಟ್ಟು ಕೂತ್ ನೋಡೋಣ, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು.